ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಕ್ಚುಲಿ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ ಮೇಡಮ್ ಚಾನಲ್ ಅಂತ ಹೇಳಿ ಅಂತ ನಾನು ನಿಜವಾಗ್ಲೂ ಹಾಗೆ ಹೇಳ್ತೀನಿ ಬಟ್ ಒಂದೊಂದು ಸತಿ ನನ್ನ ವಾಯ್ಸಲ್ಲಿ ಡಿಸ್ಟರ್ಬೆನ್ಸ್ ಇದ್ದಾಗ ನಿಮಗೆ ಆ ರೀತಿ ಕೇಳಿಸುತ್ತೆ ಅಷ್ಟೇ ಸೊ ಥ್ಯಾಂಕ್ ಯು ಫಾರ್ ದಟ್ ನಾನು ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇವತ್ತು ವೆಗ್ನಷ್ಟ ಬೆಳಗ್ಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ತುಂಬಾ ಟಯರ್ಡ್ನೆಸ್ ಕಾಣಿಸ್ತಾ ಇದೆ ಅನಿಸುತ್ತೆ ಮುಖದಲ್ಲಿ ನಿಜವಾಗ್ಲೂ ತುಂಬ ಟಯರ್ಡ್ ಆಗ್ತಾಯಿದೆ ಒನ್ ವೀಕಿಂದ ಸುಮ ಒನ್ ವೀಕಲ್ಲ ಟೂ ವೀಕ್ಸಿಂದ ಯಾಕೋ ಒಂದು ರೀತಿ ಸಮಾಧಾನವೇ ಇಲ್ಲ ತುಂಬ ಮಂಕ್ ಮಂಕಾಗಂತ ಅನಿಸುತ್ತೆ ಸೊ ಇದು ವೆಗ್ನಷ್ಟೇ ಬೆಳಿಗ್ಗೆ ಸುಮಾರು ಫೋರ್ ಓ ಕ್ಲಾಕ್ ಆಗಿದೆ ಟೈಮು ಧಾರ್ಮಿಕಗೆ ಮತ್ತೆ ಜ್ವರ ಬಂತು ಲಾಸ್ಟ್ ವೀಕು ಸೊ ಮಂಡೇ ಸ್ಟಾರ್ಟ್ ಆಯಿತು ಮತ್ತೆ ಆ್ಯಕ್ಚುಲಿ ಸ್ಯಾ ಫ್ರೈಡೇ ಸ್ಯಾಟರ್ಡೆ ಸ್ಟಾಪ್ ಆಗಿತ್ತು ಸಂಡೇ ಮತ್ತು ಮಂಡೇ ಇರಲಿಲ್ಲ ಮತ್ತು ಮಂಡೇ ನೈಟಿಂದ ಮಿಡ್ ನೈಟಿಂದ ಜ್ವರ ಸ್ಟಾರ್ಟ್ ಆಗಿದೆ ಸೊ ಟ್ಯೂಸ್ಡೇ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ವಿ ಹಾಸ್ಪಿಟಲ್ಗೆ ಹೋಗಿ ಬಂದಮೇಲೆ ನಾನು ಯಾವುದೇ ರೀತಿ ಕೆಲಸ ಮಾಡಲಿಲ್ಲ ಅಡುಗೆ ಮಾಡಿಟ್ಬಿಟ್ಟು ಹೋಗಿದ್ದೆ ಸೊ ಅದನ್ನು ಊಟ ಮಾಡಿ ರಾತ್ರಿ ಮಲಗಿದ್ವಿ ಅಜ್ಜಿ ಇದ್ದರೂ ನಿಹ ಅನ್ನ ನೋಡಿಕೊಂಡು ಇದು ವೈನಷ್ಟೇ ಬೆಳಗ್ಗೆ ಸೃಷ್ಟಿ ಇತ್ತು ಸೃಷ್ಟಿ ಮಾಡೋಣ ಮಗು ರಾತ್ರಿ ಎಲ್ಲ ಜ್ವರ ಇಲ್ದಿರ ಆರಾಮಾಗಿ ನಿದ್ದೆ ಮಾಡಿದ್ರೆ ಸೃಷ್ಟಿ ಮಾಡ್ತೀನಿ ಉಪ್ಪು ವಾಸ ಇದ್ದು ಅಂತ ಹರಕೆ ಮಾಡಿಕೊಂಡಿದ್ದೆ ಸೊ ಹಾಗಾಗಿ ಆ್ಯಂಡ್ ನಾವು ಆ್ಯಕ್ಚುಲಿ ಸೃಷ್ಟಿ ಮಾಡ್ತೀರಿ ನಮ್ಮ ಕಡೆ ಇದೆ ಅದು ಪದ್ಧತಿ ಸೊ ಏನಿಲ್ಲ ಸಿಂಪಲ್ಲಾಗಿ ಹುತ್ತಗೋಗಿ ಪೂಜೆ ಮಾಡ್ಕೊಂಡು ಬಂದು ನಾಗರಿಗೆ ತನ್ನಿ ಅಂದರೆ ಹುತ್ತಕ್ಕೆ ತನ್ನಿ ಅಟ್ಕೊಂಡು ಆಮೇಲೆ ಈತ್ಕೊಂಡಿನ ಬೆಳೆ ಸಾರು ಮಾಡಿ ಊಟ ಮಾಡ್ತೀರಿ ಸೊ ಉಪವಾಸ ಇದ್ದು ಮಾಡ್ತಾರೆ ನಾರ್ಮಲಿ ಆ್ಯಂಡ್ ನಾನು ಮೇಲೆ ಸಾರು ಬದಲು ಗೊಜ್ಜು ಅಂದರೆ ಏನಂತಾರೆ ನಮ್ಮ ಕಡೆ ಹುಣಸೆಹಣ್ಣು ಈರುಳ್ಳಿ ಎಲ್ಲ ಹಾಕಿ ಗೊಜ್ಜು ಇಸ್ಕ್ತಾರೆ ಆ್ಯಂಡ್ ಗೊಜ್ಜು ಅನ್ನ ತಿನ್ನೋಣ ಅಂತ ಆರ್ಕೆ ಮಾಡಿಕೊಂಡಿದ್ದೆ ಆ್ಯಂಡ್ ಸೊ ಹಾಗಾಗಿ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ನಾಲ್ಕು ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆಗಳೆಲ್ಲ ತೊಳೆಯೋಣ ಅಂತ ನಿಜವಾಗ್ಲೂ ತುಂಬ ಟಯರ್ಡ್ ಆಗ್ತಾಯಿತ್ತು ಬಟ್ ಆದ್ರೂ ಪೂಜೆ ಮಾಡಬೇಕಲ್ವಾ ಅಂತನ್ಬಿಟ್ಟು ಎದ್ದೆ ದೇವ್ರ ಪಾತ್ರೆಗಳನ್ನೆಲ್ಲ ನಾನು ಮಂಡೆನೇ ವಾಶ್ ಮಾಡಿ ಇಟ್ಟಿದ್ದೆ ಮಂಡೆ ಚೆನ್ನಾಗಿದ್ದ ಅಲ್ವ ಮಗು ಸೊ ಮಂಡೆನೇ ವಾಶ್ ಮಾಡಿ ಇಟ್ಟಿದ್ದೆ ಹಾಗಾಗಿ ದೇವ್ರ ಮನೇಲಿ ಏನೂ ಕೆಲಸ ಇಲ್ಲ ಸ್ವಲ್ಪ ಪಾತ್ರೆಗಳಿದ್ದಾವೆ ತೊಳೆದು ಅಡುಗೆ ಅಮ್ಮ ಇದ್ಕಿನ್ಬೇಳೆ ಸಾರು ನಾನೇ ಮಾಡ್ಕೊಂಡು ಬರ್ತೀನಿ ಅಪ್ಪ ಅಮ್ಮ ಬರ್ತಾಯಿದ್ರು ಸೊ ಅವರು ಪೂಜೆ ಮುಗಿಸ್ಕೊಂಡು ಮನೆಯಲ್ಲಿ ಇದಕ್ಕಿಂತ ಸಾರು ಎತ್ಕೊಂಡು ಬರ್ತೀರಿ ಅಂತ ಹೇಳಿದರು ಹಾಗಾಗಿ ಆ್ಯಂಡ್ ನಾನು ಬರೀ ಚಟ್ನಿ ಮತ್ತು ದೋಸೆ ಮಾಡೋಣ ಟಿಫನ್ಗೆ ಅಂತ ಅಂದ್ಕೊಂಡು ನಾಲ್ಕು ಗಂಟೆಯಲ್ಲಿ ಮಗುಗೆ ಸಿರಪ್ ಹಾಕೋಕ್ಕೆ ಅಂತ ಇದ್ದೆ ಆವಾಗ ಮತ್ತೆ ಮಲ್ಕೊಂಡಿಲ್ಲ ಮತ್ತೆ ಮಲ್ಕೊಂಡ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ವಾಯ್ಸ್ ಓವರ್ ಕೊಡ್ದಿರ ಮಾತಾಡ್ತಾ ಇದ್ದೆ ಅಲ್ಲಿ ಬಟ್ ದೇವಸ್ಥಾನದಲ್ಲಿ ಇಲ್ಲಿ ಮನೆ ಹತ್ರ ಹತ್ತಿರದಲ್ಲಿ ದೇವಸ್ಥಾನ ಇದೆ ಅಲ್ಲಿ ಹಾಡು ಹಾಕಿದ್ರು ಹಾಗಾಗಿ ನನ್ನ ವಾಯ್ಸು ಕ್ಲಿಯರಾಗಿ ಬರ್ತಾ ಇರಲಿಲ್ಲ ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾನು ಲಾಸ್ಟ್ ವಿಡಿಯೋ ಅಲ್ಲಿ ಹೇಳಿದ್ದೆ ಇಷ್ಟು ಚೆನ್ನಾಗಿರೋ ಮಗುಗೆ ಮತ್ತೆ ಜ್ವರ ಬರುತ್ತಾ ಅಂತ ಅನ್ಎಕ್ಸ್ಪೆಕ್ಟೆಡಾಗಿ ಮತ್ತೆ ಮಂಡೇ ಅವನು ಸಾಯಂಕಾಲ ಐದು ಗಂಟೆಯಲ್ಲಿ ಹಾಲು ಕುಡ್ದ ಹಾಲು ಕುಡಿದ್ಬಿಟ್ಟು ವಾಮಿಟ್ ಮಾಡಿಕೊಂಡ ವಾಮಿಟ್ ಮಾಡಿಕೊಂಡು ಒಂಥರ ಏನೋ ಅವ್ನಿಗೆ ಹೊಟ್ಟೆಯಲ್ಲಿ ಸಂಕಟ ಇತ್ತು ಏನೋ ಗೊತ್ತಿಲ್ಲ ಅಳ್ತಾನೆ ಇದ್ದ ಅವತ್ತು ರಾತ್ರಿಯಲ್ಲೂ ಕೂಡ ಕರ್ಕೊಂಡು ಹೋದ್ರಿ ಹಾಸ್ಪಿಟಲ್ಗೆ ಮಂಡೇ ರಾತ್ರಿ ಸುಮಾರು ಹತ್ತುವರೆ ಹನ್ನೊಂದು ಗಂಟೆಯಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರಿ ಅವರು ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಂತ ಅಂದ್ಕೊಂಡು ಸಿರಪ್ ಕೊಟ್ಟರು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟು ಅದಾದಮೇಲೆ ಮನೆಗೆ ಬಂದ್ವಿ ಬೆಳಗ್ಗೆ ಮತ್ತು ಅದೇ ರೀತಿಯೇ ಒಂದು ರೀತಿ ಕಂಫರ್ಟಬಲ್ ಅನ್ನಿಸ್ತಾ ಇರಲಿಲ್ಲ ಮಗು ಆರಾಮಾಗಿ ಇರ್ತಾ ಇರಲಿಲ್ಲ ಹಾಗಾಗಿ ಮತ್ತೆ ಕರ್ಕೊಂಡು ಹೋದರೆ ಮತ್ತೆ ಜ್ವರ ಬಂದಿದೆ ಅಂತ ಅಂದ್ಕೊಂಡು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ರು ಈಗ ಟೈಮು ಆರೂವರೆ ಆಗ್ತಾಯಿದೆ ಕೆಲಸ ಎಲ್ಲ ಮುಗೀತು ಮನೆ ಒರೆಸಿದ್ದು ಪಾತ್ರೆ ತೊಳೆದಿತ್ತು ಎಲ್ಲ ಕೆಲಸನೂ ಮುಗಿಸ್ದೆ ಮತ್ತೆ ಒಂದು ಆಫ್ ಆನ್ ಅವರ್ ಮಲಗ್ದೆ ನಾನವಾಗ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ರೆ ಕಲಶಕ್ಕೆ ವಿಳೆದೆಲೆ ಇರಲಿಲ್ಲ ಹಸ್ಬೆಂಡ್ನ ಎಬ್ಬರಿಸೋಣ ಅಂದರೆ ಅವ್ರಿಗೂ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಇರಲಿಲ್ಲ ಹಾಸ್ಪಿಟ್ಲ್ಗೆ ಹೋಗಿ ಬಂದು ಅವ್ರಿಗೂ ಕೂಡ ಚಳಿ ಜ್ವರ ಬಂದಿತ್ತು ಟ್ಯೂಸ್ಡೇ ಈವ್ನಿಂಗು ಅದಕ್ಕೆ ಬೇಡ ಎಬ್ಬರಿಸೋದು ಅಂದ್ಬಿಟ್ಟು ಎಬ್ಬರಿಸಲಿಲ್ಲ ನಾನು ಸ್ವಲ್ಪ ಹೂವು ಇತ್ತು ಇದೆಲ್ಲ ಸೋಫಾ ಕವರು ಎಲ್ಲ ಮಂಡೆನೇ ವಾಶ್ ಮಾಡಿ ಇಟ್ಟಿದ್ದೆ ವ್ಯಗ್ನಷ್ಟೇ ಪೂಜೆ ಮಾಡಬೇಕು ಸೃಷ್ಟಿ ಮಾಡಬೇಕು ಅಂತ ಅಷ್ಟಲ್ಲಾಗಲೇ ಇಷ್ಟೆಲ್ಲ ಆಯಿತು ಇನ್ನು ಅಕ್ಕಿ ಮೂಟೆ ತಂದಿರೋದು ಅಲ್ಲೇ ಇದೆ ಅದನ್ನು ಬಾಕ್ಸಲ್ಲಿ ಹಾಕೋಕ್ಕೂ ಕೂಡ ನನಗೆ ಆಗ್ತಾಯಿಲ್ಲ ಏನು ಮಾಡೋಕ್ಕಾಗಲ್ಲ ನೋಡಿ ಪಾತ್ರೆಗಳೆಲ್ಲ ತೊಳೆದು ಅವಾಗಲೇ ಕಿಚನಲ್ಲಿ ನೋಡಿದ್ರಲ್ಲ ಎಲ್ಲಿಂದ ಅಲ್ಲೇ ಇತ್ತು ಈಗ ಅಕ್ಕಿ ಡಬ್ಬ ಕೂಡ ವಾಶ್ ಮಾಡಿ ಇಟ್ಟಿದ್ದೀನಿ ಎಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಪಾತ್ರೆಗಳೆಲ್ಲ ತೊಳೆದು ಮನೆಯೆಲ್ಲ ಒರೆಸಿದ್ದಾಯ್ತು ಈಗ ಸ್ವಲ್ಪ ಸೇವಂತಿಗೆ ಹೂವು ಇದೆ ಅದನ್ನು ಕಟ್ಟಿಡೋಣ ಅಂತ ಅಂದ್ಕೊಂಡು ಕಟ್ಬಿಟ್ಟು ಆಮೇಲೆ ಒಂದು ಆಫ್ ಆನ್ ಅವರ್ ಮತ್ತೆ ಮಲ್ಕೊಳ್ಳೋಣ ಅಂತ ಆ್ಯಂಡ್ ಮಿಷಿನ್ಗೆ ಬಟ್ಟೆ ಕೂಡ ಹಾಕಿದ್ದೀನಿ ಮಿಷಿನ್ ರನ್ ಆಗ್ತಾ ಇದೆ ಅಂಡ್ ಬ್ಲಡ್ ಟೆಸ್ಟ್ ಮಾಡಿದ್ರು ಫ್ರೆಂಡ್ಸ್ ಬ್ಲ ಬ್ಲಡ್ ಟೆಸ್ಟಲ್ಲಿ ಏನೂ ಇಲ್ಲ ನಾರ್ಮಲ್ ವೈರಲ್ ಫೀವರ್ ಅಂತ ಬಂತು ಆಗ ಸ್ವಲ್ಪ ಸಮಾಧಾನ ಅನ್ನಿಸ್ತು ಆ್ಯಂಡ್ ಹ್ಯಾಂಡ್ ವಾಶ್ ಮಾಡೋ ಖರ್ಚಿಫಗಳೆಲ್ಲ ಇದ್ದವು ಅವನು ಕೂಡ ಹ್ಯಾಂಡ್ ವಾಶ್ ಮಾಡಿದ್ದೀನಿ ಆ ಬ್ಲಡ್ ಟೆಸ್ಟಿಗೆ ಕೊಟ್ಟಾಗ ಎಷ್ಟು ಅಲ್ಲಿಗೆ ಅಲಾಟೆ ಮಾಡ್ದೆ ಆ್ಯಂಡ್ ಆ ರಿಪೋರ್ಟ್ ಬರುವಾಗ ನಮಗಿದ್ದು ಟೆನ್ಷನ್ನು ನಿಜವಾಗ್ಲೂ ಯಾರಿಗೂ ಬೇಡ ಮಕ್ಳಿಗಂತೂ ಆರಾಮಾಗಿದ್ದರೆ ಏನೂ ಗೊತ್ತಾಗಲ್ಲ ಮನೇಲಿ ಮಕ್ಳಿಗೊಂಚೂರು ಹುಷಾರಿಲ್ಲ ಅಂದರೆ ಎಲ್ಲರೂ ಹೀಗೇನಾ ಅನ್ನೋದು ಕಮೆಂಟ್ ಮಾಡಿ ನಾನಂತೂ ತುಂಬಾ ಒಂಥರ ಡಿಪ್ರೆಷನ್ನಾಗಿ ಹೋಗ್ಬಿಡ್ತೀನಿ ಏನು ಕೆಲಸದಲ್ಲೂ ಆಸಕ್ತಿ ಇರೋಲ್ಲ ಹೂವು ನೋಡಿ ಎಷ್ಟು ದಿನ ಆಯಿತು ಈ ಹೂವು ತಂದು ಎಲ್ಲ ಒಂದು ರೀತಿ ಕೊಳ್ತಂಗಾಗಿದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಕಟ್ಟಿಬಿಟ್ಟು ಇವತ್ತು ಹಾಕ್ಬಿಡೋಣ ಅಂತ ಕೂತ್ಕೊಂಡೆ ಹೀಗೆ ಅಲ್ಲೇ ಇದೆ ಮನೆಯಲ್ಲಿ ಯಾವ ಕೆಲಸವೂ ಪೂರ್ತಿ ಆಗ್ತಾಯಿಲ್ಲ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಏನೋ ಮನಸ್ಸಿಗೆ ಅಸಮಾಧಾನ ದೇವ್ರ ಮೇಲೆ ಭಾರ ಹಾಕಿದ್ದೀನಿ ಆ್ಯಂಡ್ ಇದಕ್ಕೆ ಅಂತಲೇ ಹಾರಿಕೆ ಕಟ್ಕೊಂಡು ಪರಮೇಶ್ವರಿ ದೇವಸ್ಥಾನದಲ್ಲಿ ಅಭಿಷೇಕ ಎಲ್ಲ ಮಾಡಿಸ್ತಾ ಇದ್ದೀನಿ ನನ್ನ ನೆಕ್ಸ್ಟ್ ವೀಡಿಯೋ ಅಲ್ಲಿ ಏನೇನೆಲ್ಲ ಪೂಜೆ ಮಾಡಿಸ್ತೇ ಅನ್ನೋದನ್ನು ನಾನು ತಿಳಿಸ್ತೀನಿ ದಯವಿಟ್ಟು ನನ್ನ ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರ ಪ್ಲೀಸ್ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ತುಂಬ ದಿನದಿಂದ ವ್ಲಾಗನ್ನು ಕಂಟಿನ್ಯೂಟಿ ಮಿಸ್ ಆಗ್ತಾಯಿದೆ ನಾನು ಕಂಟಿನ್ಯೂಸ್ ಆಗಿ ಹಾಕೋಣ ಅಂತ ಅಷ್ಟರಲ್ಲಿ ಏನೋ ಒಂದಾಗುತ್ತೆ ಬಟ್ ಆದರೂ ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈಗ ಪೂಜೆ ಎಲ್ಲ ಮುಗೀತು ಹೂವು ಎಲ್ಲ ಕಟ್ಟಿದ್ದೆ ಅದನ್ನೆಲ್ಲ ಹಾಕಿ ಪೂಜೆ ಮಾಡಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಅಲ್ಲ ದೇವ್ರ ಮನೆ ಆ್ಯಂಡ್ ಈ ಕಲಶಕ್ಕೆ ಹಾಕಿರೋ ಈ ಮಲ್ಲಿಗೆ ಮಗು ಅಮ್ಮನ ಮನೆಯಲ್ಲಿ ಗಿಡದಲ್ಲಿ ಕಿತ್ಕೊಂಡು ಬಂದಿದ್ದು ಈ ಬಾರಿ ಅಂದರೆ ಇವಾಗ ಅದು ಸೀಸನ್ ಅಲ್ವಾ ಇವಾಗ ಬಿಟ್ಟಿದ್ದೆವು ಮೊದಲನೇ ಹೂವು ಅವು ಪಾತ್ರೆ ಎಲ್ಲ ತೊಳೆದು ವಾಶ್ ಮಾಡಿ ಇಟ್ಟಿದ್ದೆ ಇವಾಗ ಎಲ್ಲನೂ ಇಟ್ಟು ಪೂಜೆ ಮಾಡಿದ್ದೀನಿ ನೈವೇದ್ಯ ಏನೂ ಮಾಡಲಿಲ್ಲ ಸ್ವೀಟು ಪಾಯಸನೂ ಏನಾದರೂ ಮಾಡೋಣ ಅಂದ್ಕೊಂಡೆ ಯಾಕೋ ಇಲ್ಲ ಹಾಗಾಗಿ ಇಲ್ಲೇ ಅಡಿಕೆ ಬಾಳೆಹಣ್ಣು ನೈವೇದ್ಯಕ್ಕೆ ಇಟ್ಟಿದ್ದೀನಿ ಅಮ್ಮ ಬಂದು ಇತ್ಕಿನಬೇಳೆ ಅಲ್ಲೇ ಇಟ್ಕಿ ತಂದಿದ್ರು ನಾಲ್ಕು ಕೆ ಜಿ ಅವರೆಕಾಯಿ ತಗೊಂಡು ಇತ್ಕಿ ಎಲ್ಲ ಮಾಡಿ ತಂದಿದ್ದರು ಅದನ್ನು ಸಾಂಬಾರು ಮಾಡಿ ಮುದ್ದೆ ಮಾಡಿದ್ರು ಅನ್ನ ಮಾಡಿದರು ಎಲ್ಲ ಊಟ ಮಾಡ್ತಾಯಿದ್ದಾರೆ ನಾನೀಗ ಟೈಮ್ ಹತ್ತತ್ರ ಮೂರುವರೆ ಇರ್ಬೋದು ಆಗ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬಾಗಿಲಿಗೆ ಹೋಸ್ಟೆಲ್ಗೆ ಎಲ್ಲನೂ ಹೂವು ಇಟ್ಟಿದ್ದೆ ನೋಡಿ ದಾನ್ವಿಕ್ಕು ಫೋನ್ ಕೊಟ್ಟಿದ್ದೀನಿ ಅವಾಗೇನೋ ಒಂಚೂರು ಊಟ ಮಾಡಿದ ಮತ್ತೇನು ಜ್ವರ ಜಾಸ್ತಿ ಆಯಿತು ಅವನಿಗೆ ಮತ್ತೆ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರಿ ಫ್ರೈಡೇ ತರ್ಸ್ಡೇ ನೈಟು ಜ್ವರ ಜಾಸ್ತಿ ಆಯಿತು ಫ್ರೈಡೆ ಮತ್ತು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರಿ ಈಗ ಓಕೆ ಆಗಿದ್ದಾನೆ ಈಗ ಆ್ಯಂಟಿಬಯೋಟಿಕ್ ಕೊಡ್ತಾ ಇದಾರೆ ಈಗ ಜ್ವರ ಇಲ್ಲ ಆರಾಮಾಗಿದ್ದಾನೆ ಬಟ್ ತುಂಬ ಸಿರಪ್ ಕುಡ್ದಿರೋ ಕಾರಣ ಸುಸ್ತಿದೆ ಅಷ್ಟು ಬಿಟ್ಟರೆ ಮಗು ಫೈನಲ್ ಆಗಿ ಆರಾಮಾದ ನಾನು ನಂಬಿದ ದೇವರು ಕೈ ಬಿಡಲಿಲ್ಲ ಅಂತಲೇ ಹೇಳ್ಬೋದು ದೇವ್ರನ್ನ ನಂಬಿದ್ರೆ ಒಂದಲ್ಲ ಒಂದಿನ ಒಳ್ಳೆಯದಾಗುತ್ತೆ ಅಂತ ನಾನು ಪ್ರತಿಯೊಂದು ವಿಡಿಯೋಲ್ಲೂ ಹೇಳ್ತಾ ಇರ್ತೀನಿ ಈಗಲೂ ಅದನ್ನೇ ಹೇಳ್ತೀನಿ ಈಗಲೂ ಕೂಡ ನಾನು ಆ ದೇವ್ರನ್ನೇ ನಂಬಿದ್ದೀನಿ ಡಾಕ್ಟ್ರಿಗಿಂತ ಹೆಚ್ಚಾಗಿ ನಂಬ್ತೀನಿ ನಾನು ಆ ದೇವರನ್ನ ದೇವ್ರಿಗೆ ಹೇಳ್ಕೊಂಡ್ರೆ ಏನೋ ಒಂದು ರೀತಿ ಮನಸ್ಸಿಗೆ ಸಮಾಧಾನ ಆಗುತ್ತೆ ನನಗೆ ಎಲ್ಲರಿಗೂ ಹೀಗೇನಾ ಅಂತಲೂ ಕೂಡ ತಿಳಿಸಿ ಆ್ಯಂಡ್ ಇದು ಅಲ್ಲಿ ಬ್ಯಾಗಲ್ಲಿ ಇಟ್ಟಿರೋದು ನಮ್ಮನೆ ಹತ್ರ ಕೆಲಸ ಮಾಡ್ತಾರಲ್ವಾ ಹೊಸ ಬಿಲ್ಡಿಂಗ್ ಕೆಲಸ ಅವರು ಊರಿಗೆ ಹೋಗಿದ್ರಂತೆ ನಾನು ಲಾಸ್ಟ್ ಟೈಮು ಮಕ್ಕಳದು ಬಟ್ಟೆಗಳು ಎಲ್ಲ ಕೊಟ್ಟಿದ್ದೆ ಸೊ ಅವರು ಊರಿಗೆ ಹೋಗಿದ್ರು ಅಂದ್ಬಿಟ್ಟು ಅದರಲ್ಲಿ ಹಸಿ ಕಡಲೆ ಹಾಗೆ ಹಸಿ ತೊಗರಿಕಾಯಿ ಸೌತೆಕಾಯಿಯನ್ನು ಕೊಟ್ಟು ಕಳಿಸಿದ್ದಾರೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ವ್ಲಾಗ್ ಒಂದು ಲೈಕ್ ಶೇರ್ ಕಮೆಂಟ್ ಕೊಡೋದನ್ನು ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬ್ಲಾಗ್ಸ್ನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನ ನೆಕ್ಸ್ಟ್ ವೀಡಿಯೋ ಅಂಟಿಲ್ ದನ್ ಟೇಕ್ ಕೇರ್ ಬ ಬಾಯ್